ಇನ್ನೊಂದು ಕಡೆ ಪೊಲೀಸ್ ಕಸ್ಟಡಿಯಿಂದ ಮಾತಾಡ್ತಾ ಇದ್ದೀವಿ ದರ್ಶನ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ದರ್ಶನ್ ಆ್ಯಂಡ್ ಟೀಮ್ ಅಂತ ಹೇಳಿ ಎಲ್ಲ ಮಾತಿದೆಯಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಏನೆಲ್ಲ ಸಿಗಬಹುದಾಗತ್ತೆ ಒಂದು ಮರ್ಡ್ರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಏನು ಸಿಗುತ್ತೆ ಸರ್ ಪೊಲೀಸ್ ಕಸ್ಟಡಿಯಲ್ಲಿ ಏನು ಮಾಡ್ತೀರಿ ಮೆಡಿಕಲ್ ಟೆಸ್ಟ್ ಆಯಿತು ಊರಿಸ್ಕೊಂಡಿರ್ತೀರಿ ತಿಂಡಿ ಕೇಳಿದಾಗ ತಿಂಡಿ ನಾವು ಮಾಧ್ಯಮದವರು ವರದಿ ಮಾಡ್ತೀವಿ ತುಂಬ ಸೆನ್ಸೇಷನಲ್ ಕೇಸ್ಗಳಾದಾಗ ತುಂಬ ಯಾರೋ ಸೆಲೆಬ್ರಿಟಿಗಳಿದ್ದಾರೆ ಅಂತ ಬಂದಾಗ ಇಂದು ರಾತ್ರಿ ನಿದ್ರೆ ಬರಲಿಲ್ವಂತೆ ತಲೆನೋವು ಅನ್ನಂತೆ ಸಿಗರೇಟ್ ಕೇಳಿದ್ನಂತೆ ಅವ್ನಿಗೆ ಹೊರಗಡೆಯಿಂದ ಊಟ ತಂದು ಕೊಟ್ರಂತೆ ಇಲ್ಲ ಪೊಲೀಸರ ಚಿತ್ರಾನ್ನ ಆರ್ಡರ್ ಮಾಡಿದ್ರಂತೆ ಇದೆಲ್ಲ ಬರ್ತವೆ ಸರ್ ಬಟ್ ಇದರ ಆಚೆಗೆ ಏನು ಪೊಲೀಸ್ ಕಸ್ಟಡಿ ಇದ್ದರೆ ಏನು ಅಂತ ಪೊಲೀಸ್ ಕಸ್ಟಡಿಗೆ ನಮಗೆ ಯಾವ ತ ಯಾವುದಕ್ಕೋಸ್ಕರ ಇವ್ರನ್ನ ಕೀರ್ಣ ಆರೋಪಿಗಳನ್ನ ಕೇಳ್ತೀವಿ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವು ತಗೋತೀವಿ ಅವ್ರನ್ನ ಅಂದರೆ ಒಂದ್ಸಾರಿ ನಾವು ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಕೇಸ್ನಲ್ಲಿ ನಾವು ಈಗ ಈಗೆಲ್ಲ ಅದು ಗೊತ್ತಿಲ್ಲ ಹ್ಯೂಮನ್ ರೈಟ್ಸ್ ಎಲ್ಲ ಜಾಸ್ತಿ ಆದ್ಮೇಲೆ ಐ ಡೋಂಟ್ ನೋ ಈ ಮದ್ದೆಲ್ಲ ಪೊಲೀಸ್ ಕಸ್ಟಡಿ ಅಂದ್ರೆ ಚೆನ್ನಾಗಿ ಬಂಡೆತ್ತರ್ ಕಣೋ ಏನ್ ಬಿಟ್ಬಿಡ್ತಾರ ಏರೋಪ್ಲೇನ್ ಏರೋಪ್ಲೇನ್ ಹತ್ತಿಸ್ಬಿಡ್ತಾರ ಕಣೋ ಇನ್ ಇನ್ ಜನರಲ್ ಇದೆಲ್ಲ ಇತ್ತು ಬಟ್ ಇವಾಗ ನಾವ್ ಯಾರಾದ್ರೂ ಪೊಲೀಸರು ಮಾತಾಡ್ಸಿದ್ರೆ ಇದೆಯೋ ಅದೆಲ್ಲ ಇಲ್ಲ ಸ್ವಾಮಿ ಏನು ಆಮೇಲೆ ಅಲ್ಲಿ ನ್ಯಾಯಧೀಶರ ಫಸ್ಟ್ ಕ್ವಶನ್ ಅದು ತೊಂದರೆ ಕೊಟ್ರ ಯಾಕಂಗ್ ಕೇಳ್ತಾರ ಅವರು ಅಂತಂದ್ರೆ ಇವ್ರ ಇನ್ಫಾರ್ಮೇಶನ್ ಅನ್ನೋ ಒಂದು ಕಾರಣ ಕೇಳ್ತಾರ ಅವ್ರು ಒಡೆದ್ಬಿಟ್ಟು ಇವ್ರ ಮೇಲೆ ಬಹಳ ಫೋರ್ಸ್ ಹಾಕಿ ಏನಾದ್ರು ಅವರಿಂದ ಗೈನ್ ಆಗಿದೆ ಮಾಡ್ಕೊಂಡಿದ್ದಾರೆ ಇನ್ಫಾರ್ಮೇಶನ್ ತಗೊಬಿಟ್ಟವ್ರ ಅನ್ನುವಂಥದಕ್ಕೆ ನ್ಯಾಯಾಲಯ ಕೇಳ್ತಕ್ಕಂಥದ್ದು ಅದು ಸತ್ಯನೂ ಸಹ ಈ ತರ ಭಯ ಹುಟ್ಟಿಸ್ಬಿಟ್ಟು ಏನಾರ ಮಾಡ್ಬಿಟ್ಟಿದಾರೆ ಏನಾರ ತಗೋಬಿಟ್ಟವ್ರ ಇವ್ರ ಕಡೆಯಿಂದ ಅನ್ನುವಂಥದ್ದು ಕೇಳ್ತಾರೆ ಪೊಲೀಸ್ ಕಸ್ಟಡಿಗೆ ನಾವು ತಗೊಳ್ಳುವಂಥದ್ದು ಪೊಲೀಸ್ ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿರ್ತೀವಿ ಆಲ್ ಎವಿಡೆನ್ಸಸ್ ಆರ್ ಫಿಮಾಫೆಸಿ ಅಂದ್ರೆ ಸತ್ಯಕ್ಕೆ ಎತ್ತರವಾಗಿರ್ತಕ್ಕಂಥ ಎವಿಡೆನ್ಸ್ ಮಾಡಿದೀವಿ ಆ ಕಾರಣಕ್ಕೆ ಈಗ ದಸ್ತಗಿರಿ ಮಾಡಿರ್ತಕ್ಕಂಥ ಎಲ್ಲರೂ ಸಹ ಆರೋಪಿಗಳು ಇವ್ರಿಗೆ ಇನ್ನೂ ನಾವು ಫರ್ದರ್ ಬೇರೆ ಬೇರೆ ಇವರ ವಿರುದ್ಧವಾಗಿ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು ಬಾಕಿ ಇದೆ ಒನ್ ಬೈ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೆನ್ ಇಂಥವೆಲ್ಲ ಇದಾವೆ ಆ ಕಾರಣಕ್ಕೋಸ್ಕರ ನಾವು ಅದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಸ್ಟಡಿಗೆ ತಗೊಳ್ತೀವಿ ತಗೊಂಡಾದ ಮೇಲೆ ಒಬ್ಬ ಇನ್ನೊಬ್ಬ ಕ್ಯೂ ಸಿಕ್ತ ನಮ್ಗೆ ಇವ್ರು ಹದಿನೇಳು ಜನದಲ್ಲಿ ಒಬ್ಬ ಸಿಗ್ತಾನೆ ಅವನೊಬ್ಬ ಯಾರೋ ಪ್ರೊಫೆಷನಲ್ ಕಿಲ್ಲರ್ ಆಗ್ಬಿಟ್ಟಿರ್ತಾನೆ ಹ್ಮ್ ಅವನ ನನ್ ಬಾಯ್ ಬಿಡಿಸೋದಾಗ ನಾನು ವೃತ್ತಿಪರ ಹಂತಕ ಆಗ್ಬಿಟ್ಟಿರ್ತಾನೆ ಅವನು ಅವನು ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಲ್ಲ ನಾನು ಇಂಥದೆಲ್ಲ ಮರ್ಡರ್ ಮಾಡಿದ್ದೀನಿ ಅಂತ ಅನ್ನುವಂಥದ್ನ ಅವನು ನನಗೆ ಮತ್ತೆ ಫರ್ದರ್ ಲೀಡ್ ಮಾಡ್ತಾನೆ ಅವನು ಅವಾಗ ಏನು ಮಾಡ್ತೀನಿ ನಾನು ಹೇಗೆ ಏನು ಅವ್ನಿಗೆ ಸಂಬಂಧಪಟ್ಟಂಥ ಏನೇನು ಹೇಳ್ತಾವನು ಯಾರ್ಯಾರಿದ್ದಾರೋ ಏನೇನಿದ್ದಾರೋ ಅಂತ ಅನ್ನುವಂಥದ್ದು ಒಂದು ಕಡೆ ಆ ಕಡೆ ಇನ್ವೆಸ್ಟಿಗೇಷನ್ ನಾನು ಮಾಡಲೇಬೇಕು ಮಾಡ್ತೀನಿ ಅವನು ಮತ್ತೆ ಅವನು ಫರ್ದರ್ ಇನ್ ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡ್ಕೊಳ್ತೀನಿ ಎಷ್ಟು ಬೇಕಾದರೂ ಫರ್ದರ್ ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಮಾಡ್ಕೊಂಡು ಹೋಗ್ಬೋದು ಈಗ ಹೇಳಿದ್ರಿ ಪುನಃ ಸಾಯಂಕಾಲ ಒಂದು ಹೇಳ್ತೀರಿ ಅದನ್ನು ಮಾಡ್ಕೊಳ್ತೀವಿ ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಲೀಡ್ ಮಾಡ್ತಾನೆ ನಾಳೆ ಬೆಳಗ್ಗೆ ಎಲ್ಲ ಸರಿಯಾಗಿ ಸರಿಯುವ ಸತ್ಯ ಬಿಡ್ತೀನಿ ಹಾ ಹೇಳು ಮತ್ತು ಅದೊಂದು ಸ್ಟೇಟ್ಮೆಂಟ್ ಮಾಡ್ಕೋಬೋದು ಹದಿನೈದು ಇಪ್ಪತ್ತು ಕೇಸ್ಗಳಲ್ಲಿ ಮೊದಲನೇ ದಿನ ಹೇಳಿದ್ದಕ್ಕೂ ಲಾಸ್ಟೇ ದಿನ ಹೇಳೋಕ್ಕೂ ಭಾಳ ವ್ಯತ್ಯಾಸಗಳು ಇಲ್ಲ ವ್ಯತ್ಯಾಸಗಳು ಇರೋದಿಲ್ಲ ಸ್ಟೇಟ್ಮೆಂಟ್ಗಳಲ್ಲಿ ಇಟ್ ಲೀಡ್ಸ್ ಏ ಮೇನ್ ಇದು ಕನ್ಕ್ಲೂಷನ್ ಹೋಗ್ತಾ ಇರೋ ಹಾಂ ಅದು ಅದು ಎಲ್ಲೊಂದ್ರೂ ಇದಕ್ಕೆ ಸಂಬಂಧಪಟ್ಟಂತ ಪೆಟ್ಟು ಕೊಡ್ತಕ್ಕಂಥ ಫರ್ದರ್ ಸ್ಟೇಟ್ಮೆಂಟ್ ಆಗಿರೋದಿಲ್ಲ ಅದು ಇದು ಲೀಡ್ ಮಾಡ್ತಕ್ಕಂಥದ್ದೇ ಎಲ್ಲಾ ಫರ್ದರ್ ಸ್ಟೇಟ್ಮೆಂಟ್ ಆಗಿರ್ತವೆ ಈ ಥರದವೆಲ್ಲ ಒಳಗಡೆ ಬರ್ತವೆ ಚಾಲೆಂಜಸ್ ಬರ್ತವೆ ಈ ಹೋಗಳಿಗೆ ಒಂದು ಕೇಸ್ ಮಾಡ್ತಾ ಇರಬೇಕಾದ್ರೆ ಬೇರೆ ಕೇಸ್ಗಳು ಸ್ಟಾರ್ಟ್ ಮಾಡಿಬಿಡ್ತಾರೆ ಗೊತ್ತಾಗ್ಬಿಡ್ತದೆ ಆ ಕೇಸ್ ಬೇರೆ ತನಿಖೆ ಮಾಡಬೇಕಾಗ್ತದೆ ನಾವು ಹಂಗೆ ಬಿಟ್ಬಿಟ್ಟು ಕೊಡೋಂಗಿಲ್ಲ ಅವ್ರಿಗೆ ಮಾಡಿ ಆ ತನಿಖೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಮಾಡಿ ಆ ಸ್ಟೇಟ್ಮೆಂಟ್ಗಳು ಮಾಡಿ ಆ ಇವ್ರಿಗೆ ಪೊಲೀಸ್ನವರು ಆನೆ ನ್ಯಾಯಾಲಯಕ್ಕೆ ಇವರಿಗೆ ಸಂಬಂಧಪಟ್ಟಂಥ ಸ್ಟೇಷನ್ ಅವರು ವರ್ಗಾವಣೆ ಕೋರ್ಟ್ ಕೋರ್ಟ್ಗಳಿಂದ ಕೊಡಬೇಕಾಗ್ತದೆ ಇದರಲ್ಲಿ ಇವಾಗ ಸರಿ ಇದೇನಿದ್ ಕತೆ ಎಕ್ಸ್ ಝಡ್ ಒಬ್ಬ ಆರೋಪಿ ಇದೇ ಕೇಸಲ್ಲಿ ನಿಮಗೆ ಮೂವತ್ತು ಲಕ್ಷ ಕೊಡ್ತೀನಿ ಕಣ್ರೋ ನಿಮ್ಮ ಭಾಗ್ಯದ ಬಾಗಿಲು ಓಪನ್ ಆಗಿಬಿಡುತ್ತೆ ಹತ್ತನೇ ತಾರೀಕು ಮೇಲೆ ನೀವು ರೆಡಿಯಾಗಿಬಿಡಿ ಒಪ್ಕೊಂಬಿಡಿ ಇವಾಗ ಅಪ್ರೂವರ್ ಮೆಂಟಾಲಿಟಿ ಅವನ್ನ ಒಪ್ಸೋ ಮೆಂಟಾಲಿಟಿ ಮತ್ತೊಬ್ಬ ಐಒ ನೋಡ್ತಕ್ಕಂತ ಆಯಾಮ ಈಗ ನೋಡಿ ಬರ್ಕೊಳ್ಳಿ ಸ್ವಾಮಿ ಮಾಡಿದೆ ನಿಮ್ಗೆ ಏನ್ರಿ ಪ್ರಾಬ್ಲಮ್ ಅಂತ ಸ್ವಾಮಿ ಆಗ್ಲಿ ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿದೀವಿ ಪ್ರಕರಣಗಳಲ್ಲಿ ಏನಾಗ್ತದೆ ಅಂತಂದ್ರೆ ಈ ಕೇಸ್ ನಾವು ಗೆಲ್ತೀವಿ ಏನು ಆಗಲ್ಲ ಕಣ್ರು ಏ ಬೇಲ ಹೋಗ್ಬಿಡ್ತದೆ ಆರಾಮಾಗಿ ಮೂರು ಆರು ತಿಂಗಳು ಆರಾಮಾಗಿದ್ದ ಎರಡು ತಿಂಗಳು ಮೂರು ತಿಂಗಳು ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನೆಗೆ ಒಂದಷ್ಟು ಕಾಸು ಕೊಟ್ಬಿಟ್ಟು ನಾವು ಹಲವಾರು ಕೇಸ್ಗಳು ಹಿಡಿಗೆ ಹೋದಾಗ ಇಂಟರ್ಸೆಪ್ಷನ್ ಅಲ್ಲೇ ನಾವು ಕೇಳಿಸಿಕೊಂಡಿರುವಂತ ದಾಖಲಾತಿಗಳಿವೆ ಏ ನೋಡ್ರಪ್ಪ ಇಂತವ್ರು ಇದಾರೆ ಇಂತ ಕಡೆ ಪೊಲೀಸ್ ಅವರು ಕೂತ್ಕೊಂಡಿದ್ದಾರೆ ದಾಬಾದಲ್ಲಿ ನೀವೆಲ್ಲ ಹೋಗ್ಬಿಡಿ ಬಟ್ ಎಲ್ಲ ಒಂದೇ ತರ ಮಾತಾಡ್ಕೊಂಡು ಒಂದೇ ತರ ಹೇಳ್ಬೇಕು ಇದಾವಲ್ಲ ಅದೇ ತರನೇ ಆಮೇಲೆ ನೀವು ಯಾವ ತರ ಹೆಂಗ್ ಹೆಂಗಿಂಗ್ ಹೆಂಗ್ ಹೆಂಗ್ ಹೇಳಿ ಯಾವ ತರ ನೀವು ಆಮೇಲೆ ಒಬ್ಬರಿಗೊಬ್ರು ಏನೂ ಗೊತ್ತಾಗಬಾರ್ದು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ಟಿರ್ತಕ್ಕಂಥದ್ನ ಅದನ್ನ ಅಕ್ಯೂಡ್ ಕಳಿಸ್ಕೊಬೇಕು ಾಗ ನಾವು ಓವರ್ ಇಯರಿಂಗ್ ಮಾಡ್ಕೊಂಡು ಟ್ಯೂಟ್ ಮಾಡ್ತಾ ಇದ್ರೆ ಬರ್ತಾ ಇರೋರೆಲ್ಲ ಫಾಲ್ಸ್ ಅಕ್ಯೂಸ್ಡ್ ಇವ್ರು ಅಂತ ಅಂದ್ಬಿಟ್ಟು ಅಂತ ನಾವ್ ಅಡ್ಡಾಕಿ ಅವ್ರನ್ನೇ ತೊಂಡ್ ಬಂದು ಅವ್ರಿಗೆ ರುಬ್ಬಿ ಆಚೆ ಕಳಿಸಿ ಆಮೇಲೆ ಯಾರು ನಾವು ಒರಿಜಿನಲ್ ಅಕ್ಯೂಸ್ ಇಟ್ಕೊಂಡಿರ್ತೀವಿ ಅಂತವ್ರೂ ನಾವು ಈ ಜಡೇಜಾ ರವಿ ಕೇಸ್ ಮರ್ ಆ ಕೇಸ್ ಎಲ್ಲ ಹಂಗೆ ಮಾಡಿದೀನಿ ಎಲ್ಲೋ ಒಂದ್ ಕಡೆ ಯಾರೋ ತಯಾರಿ ಆಗ್ಬಿಡ್ತಾರೆ ಇವ್ರಿಗೆ ಗೊತ್ತಾಗೋದಿಲ್ಲ ಪೊಲೀಸ್ ಪೊಲೀಸರಿಗೆ ಸೀನ್ ಆಫ್ ಕ್ರೈಮ್ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಹೆಂಗ್ ಓದೋ ಹೇಳ್ಬಿಡ್ತಾರೆ ಪ್ರತಿಯೊಂದು ಮೊಬೈಲ್ ತಗೋಗ್ಲಿಲ್ಲ ಸರ್ ನಾವು ಅಂತಾರೆ ನಾವು ಯೂಸೇ ಮಾಡ್ಲಿಲ್ಲ ಸರ್ ನಮ್ ಮೊದಲೇ ಹೇಳ್ಬಿಟ್ಟಿದ್ರು ಪ್ರಶ್ಲಾಸ್ ಆಗಿ ಪ್ರಿಪೇರ್ ಮಾಡಿರ್ತಾರೆ ಎಲ್ಲ ಅವ್ರ ಮನೆಗೂ ದುಡ್ಡು ಕೊಟ್ಟಿರ್ತಾರೆ ಅವ್ರ ಮನೆ ಎಲ್ಲಾನು ನೋಡ್ಕೊಳ್ತಾರೆ ಆ ಹೋಗು ಬಾಗು ಎಲ್ಲಾ ಸಂಪೂರ್ಣವಾಗಿ ಹತ್ತು ಜನ ರೆಡಿ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ನೀಟಾಗಿ ಬಂದ್ಬಿಟ್ಟು ಪ್ರತಿಯೊಂದು ಬಟ್ ಅವ್ರನ್ನ ಆಗಿ ನಾವು ಒಂದೊಂದೇ ಒಂದೊಂದೇ ಅವ್ರನ್ನ ಎಲ್ಲರೂ ಬೇರ್ಪಡಿಸ್ಬಿಟ್ಟು ಅವ್ರಿಗೆ ಕೇಸ್ಗೂ ಸಂಬಂಧ ಇಲ್ಲ ಆ ಜಾಗಕ್ಕೆ ಎಲ್ಲಿ ಆಗಿರ್ತಕ್ಕಂಥ ಜಾಗ ಬೇರೆ ಬೇರೆ ಜಾಗಗಳಲ್ಲಿ ನಮಗೆ ಗೊತ್ತಿರ್ತದಲ್ಲ ಆ ಜಾಗ ನೀವು ಕರ್ಕೊಂಡು ಹೋಗಪ್ಪ ಎಲ್ಲಿಂದ ಹೆಂಗೆ ಬಂದ್ರಿ ನೀವು ಅಂತ ಹೇಳಿದಾಗ ಸಿಗಾಕೊ ಬಿಡ್ತಾರೆ ಸಿಗಾಕೊಂಡ ತಕ್ಷಣವೇ ಅವ್ರಿಗೆ ನಾವು ಯಾವ ಕಾರಣಕ್ಕೂ ನಾಲ್ಕು ತಟ್ಟುಬಿಟ್ಟು ಕಳಿಸ್ಬೇಕೇ ಹೊರತು ಅವ್ರನ್ನ ಹೈದರಲ್ಲಿ ಮೋಸ ಮಾಡಿ ಒಳಗಡೆಗೆ ಬಂದ್ರು ಅನ್ನುವಂಥದ್ದು ನಾವು ಮಾಡಬಾರ್ದು ಯಾಕೆಂದ್ರೆ ಬೇರೆ ಕೇಸ್ಗೆ ನಾವು ಪಾಠ ಇದನ್ನ ಏನು ಮಾಡಿದ್ರು ಅವ್ರು ಒಪ್ಕೊಳ್ಳಲ್ಲ ಪೊಲೀಸು ಈ ಥರ ಫಾಲ್ಸ್ ಅಕ್ಯೂಸ್ಡ್ ಬಂದರೆ ಅಮಾಯಕನ ಒಳಗಡೆ ತಳ್ಳುವಲ್ಲ ತಳ್ಳು ತಳ್ಳು ಪರಿಸ್ಥಿತಿ ಇಲ್ಲ ಅವರು ಅನ್ನುವಂಥ ಆತ್ಮಸಾಕ್ಷಿ ಒಳಗಡೆನೂ ನಾವು ಕೆಲಸ ಮಾಡಬೇಕಲ್ಲ ಅದನ್ನೂ ಮಾಡಿಸ್ ತೋರಿಸ್ಬೇಕು ನಾವು ಆ ಕಾರಣಕ್ಕೆ ತಾವು ಹೇಳಿದ್ರಿ ಈಗೆಲ್ಲ ಸುಪಾರಿ ಕೊಟ್ಟು ಹೀಗೆಲ್ಲ ಮಾಡಿ ಹೋಗ್ರೋ ಒಪ್ಕೊಡ್ರು ನೀವು ಮಾಡಿ ಒಪ್ಕೊಳ್ತಾರೆ ಒಳಗೆ ಬರ್ತಾರೆ ಬಂದಾಗ ದಟ್ ಈಸ್ ಮೈ ಡ್ಯೂಟಿ ಟು ಅದನ್ನು ಬ್ರೇಕ್ ಮಾಡ್ತಕ್ಕಂಥ ನನ್ನ ಕೆಲಸ ಆಗ್ಬೇಕು ಅದ್ ಅಲ್ಲ ಇದು ಇವ್ನು ಇದು ಮಾಡ್ತಾ ಇದ್ದಾರೆ ಇವ್ನು ಇದೆಲ್ಲ ಒಪ್ಕೊಂಡು ಬಂದಿದ್ದಾರೆ ಇವ್ರು ಅಂತೇಳಿ ಅವ್ನು ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ಅವ್ನ ಡಿಸ್ಪೋಸ್ ಮಾಡಿ ಬಿಸಾಕ್ಬಿಡ್ಬೇಕು ಇದ್ರೊಳಗಡೆ ತಗೊಂಡು ಬಂದು ಇದ್ರೊಳಗಡೆ ಅವ್ರೂ ಸಹ ಈ ಕೇಸ್ ಒಳಗಡೆ ಪೂರಕವಾದಂಥ ಇದ್ದಾರೆ ಅಂತ ಅನ್ನುವಂಥದ್ದು ಮಾಡುವಂಥದ್ದು ನನ್ನ ಲೆಕ್ಕದಲ್ಲಿ ಅದೇನೋ ಅಷ್ಟೇನು ಒಳ್ಳೇದಲ್ಲ ಅವ್ರ ಬುದ್ಧಿ ಬಂದ್ಬಿಡ್ತದೆ ಅವ್ರ ಜೀವಮಾನದಲ್ಲಿ ಮಂದಲ್ಲಿ ಆಮೇಲೆ ಇಂಥ ಕೇಸಸ್ಗಳು ಈಗ ನೋಡಿ ಹದಿನೇಳಾಯ್ತು ಇನ್ನು ಇಪ್ಪತ್ತ್ ಮೂರು ಆಗ್ಬೋದು ಇನ್ನೂ ಜಾಸ್ತಿ ಆಗ್ಬೋದು ಸುಮಾರು ಜನ ಅಂದ್ರೆ ಪಾರ್ಟ್ ಬರುತ್ತೆ ಅದ್ರಲ್ಲಿ ಈಗ ನಾವು ಒನ್ ಫಾರ್ಟಿ ತ್ರೀ ಒನ್ ಫಾರ್ಟ್ ಒನ್ ಫಾರ್ಟಿ ಮಾಡಿದ್ರಿ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಏಟ್ ರೆಡ್ ವಿತ್ ಒನ್ ಫಾರ್ಟಿ ನೈನ್ ಅಂದ್ರೆ ಕಾಮ್ ಅದು ಏನಿದೆಯೋ ಅನ್ಲಾಫುಲ್ ಅಸೆಂಬ್ಲಿ ನೋನ್ ಎ ಕಾಮನ್ ಆಬ್ಜೆಕ್ಟ್ ಒಬ್ಬ ಮನುಷ್ಯನ ಮರ್ಡರ್ ಮಾಡಿರುವಂಥದ್ದು ಡಿಸ್ಪೋಸ್ ಮಾಡಿರುವುದು ಇವ್ರಿಗೆಲ್ಲರಿಗೂ ಗೊತ್ತಿದೆ ಅನ್ನುವಂಥದ್ದೇ ಆದ್ರೆ ಹದಿನೇಳಿದ್ರ ಜನನೂ ಏ ಒನ್ಗೂ ಪವಿತ್ರ ಇದರಲ್ಲಿ ನಮ್ಗೆ ಯಾರಿಗೂ ಅವನನ್ನ ಸಾಯಿಸೋ ಉದ್ದೇಶ ಇಲ್ಲ ಒಂದ್ ಏಟ್ ಹೊಡೆದೋ ಸಹ ಸತ್ ಮರ್ಡರ್ ಮಾಡೋ ಉದ್ದೇಶ ನಮ್ಗೆ ಇರಲಿಲ್ಲ ಒಂದು ಮೆಸೇಜ್ ಮಾಡಿದ್ದ ಕಮೆಂಟ್ ಮಾಡಿದ್ದ ಕರೆಸಿದ್ವಿ ಬೈದ್ವಿ ಒಡದ್ವಿ ಅವನು ಇದ್ದ ಅವನಿಗೇನೋ ಆರೋಗ್ಯ ಸಮಸ್ಯೆಗಳಿತ್ತು ಓಟೋಗ್ಬಿಟ್ಟ ನೋಡಿ ಸರ್ ನಾನು ಒಂದು ನಾವು ಯಾರು ನಾನೊಂದು ಎಕ್ಸಾಂಪಲ್ ಓಡಿರಲಿಲ್ಲ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನೈವಾಜಿನ್ ಜೆ ಪಿ ನಗರ್ ಫುಟ್ಪಾತ್ ಅದು ಕೆಳಗಡೆಗಳದ್ದು ತಿಲಕ್ ನಗರ ಮೇಲ್ಗಡೆ ಜೈನಗರ ಜೆ ಪಿ ನಗರ ಒಬ್ಬ ನಟೋರಿಯಸ್ ರೌಡಿ ಅವನು ಈಸ್ ಎ ನಟೋರಿಯಸ್ ಬಗರ್ ಅವನು ಅವನು ಒಬ್ಬನಿಗೆ ಹೊಡಿತಾನೆ ಒಡಿ ಅವನು ಆ್ಯಕ್ಟ್ ಕೆಳಗೆ ಬಿದ್ದೋಗ್ತಾನೆ ಅವನು ಸತ್ತೋಗ್ಬಿಡ್ತಾನೆ ಸತ್ತೋಗ್ಬಿಟ್ಟಾದಮೇಲೆ ಅವ್ನು ಓಡೋಗ್ತಾನೆ ಗಾಬರಿ ಆಗ್ಬಿಡ್ತದೆ ಅವನಿಗೆ ಅಲ್ಲಿ ಕೂತು ಇರ್ತಾರಲ್ಲ ಅಲ್ಲಿ ಪಕ್ಕದಲ್ಲಿ ಹಿಂದ್ಗಡೆ ಆ ಕಡೆ ಸೈಡು ಈ ಇದನ್ನ ಸೋತೆಕಾಯಿ ಕಟ್ ಮಾಡೋರು ಆಗಿ ಅಲ್ಲಿ ಅಲ್ಲಿರ್ತಾರೆ ಅವರು ಒಂದ್ ಎರಡು ಮೂರು ಜನ ಮತ್ತೆ ಆಟೋ ರಿಕ್ಷಾಗಳ ಏನಾಯ್ತು ಅದು ವಾತಾವರಣ ಏನಾಯ್ತು ಅದು ಕೇಸ್ ಅದು ಸರ್ ಏನಿಲ್ಲ ಸರ್ ಇವ್ನು ನಿಂತ್ಕೊಂಡಿದ್ದ ಇವ್ನ ಮೇಲ್ಗಡೆ ಇವನು ಈ ಕಡೆ ಸೈಡ್ ಬಂದ ಅವನು ಬಂದ ಅವನು ಬಂದು ಮಾತಾಡ್ತಾ ಇದ್ದ ಮಾತಾಡ್ತಾ ಇದ್ದ ಹೆಗಲ ಮೇಲೆ ಕೈ ಹಾಕಿ ಹಿಂಗ್ ತೆಳ್ದ ಸರ್ ಅಷ್ಟೇ ಏನು ಏನು ಗಲಾಟೆನೂ ಆಗ್ಲಿಲ್ಲ ಸರ್ ಬಿದ್ದೋದ ಬಿದ್ದೋ ತಕ್ಷಣ ರೋಡಿಗೆ ಬಿದ್ದೋಗ್ಬಿಟ್ಟೆ ಬಿದ್ದೋ ತ ಬಿದ್ದೋದ ಓಡ್ ಬಂದಿವಿ ನಾವೆಲ್ಲ ಅಷ್ಟೊತ್ತಾಗ್ಲೆ ರಕ್ತ ಇದಾಗೋಯ್ತು ಮೂಗಲೆಲ್ಲ ಬಾಯಲೆಲ್ಲ ರಕ್ತ ಬರೋಕ್ ಶುರು ಆಗೋಯ್ತು ಸರ್ ಆಮೇಲೆ ನೀರಿಗೆ ಕುಡಿಸ್ಕೊಬಂದು ನೀರೆಲ್ಲ ಕುಡಿಸ್ತೀವಿ ಸರ್ ಹಂಗೆಲ್ಲ ವಾಪಸ್ ಬಂದ್ಬಿಡ್ತು ಸತ್ತೋಗ್ಬಿಟ್ಟ ಸರ್ ಹಾಂ ಅಂತ ಅನ್ನುವಂಥದ್ದಾದಾಗ ನಾವು ಈವನ್ ಅವನು ಎಂಥ ನಟೋರಿಯಸ್ ರೌಡಿನೇ ಆಗಲಿ ಈಸ್ ಅ ಹ್ಯೂಮನ್ ಬೀಯಿಂಗ್ ಅವನ ನಾವು ನಮ್ಮ ಆತ್ಮ ನಮ್ಮ ಆತ್ಮಸಾಕ್ಷಿಗೆ ನಾವು ಯಾವತ್ತೂ ತಪ್ಪು ಮಾಡ್ಕೋಬಾರ್ದು ಅದು ಮರ್ಡ್ರಲ್ಲ ದಟ್ ಈಸ್ ಎ ತ್ರೀ ನಾಟ್ ಫೋರ್ ಕಾಮ್ ಅದು ಕಲ್ಫುಬಲ್ ಓಮಿಸೈಡ್ ಇಸ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅವ್ನಿಗೆ ಅಲ್ಲಿ ಕೊಲೆ ಮಾಡುವಂಥ ಉದ್ದೇಶ ಇಲ್ಲಾಂದರೆ ಕೊಲೆ ಮಾಡುವಂಥ ಉದ್ದೇಶ ಇಲ್ಲದೆ ಆಗಿರ್ತಕ್ಕಂಥ ಆ್ಯಕ್ಟ್ ಅಂತ ಇವನು ಯಾರೇ ರೌಡಿ ಆದ್ರೂ ನಾವು ಹಂಗೆ ಬರೀಬೇಕು ಇಲ್ಲಾಂದರೆ ಅವನ ಗುಟ್ಟದ ಪೊಲೀಸ್ ಆಗೋಲ್ಲ ಅವನು ನಾಳೆ ದಿವಸ ಏನಪ್ಪ ರೌಡಿಗೆಲ್ಲ ಸಪೋರ್ಟ್ ಮಾಡಿಬಿಟ್ಟ ಅವನು ಏನು ದುಡ್ಡು ತಿನ್ಬಿಟ್ಟಿರ್ಬೋದು ಲೆಟ್ ದೆಮ್ ಸ್ಪೀಕ್ ಸರ್ ಓಕೆ ನನ್ನ ಆತ್ಮಸಾಕ್ಷಿಗೆ ಎಂದೂ ವಂಚನೆ ಮಾಡ್ಕೊ ಹೋಗ್ಬಾರ್ದು ನಾನೇನು ನನ್ನ ಅಧಿಕಾರಿಗಳಿಗೆ ಹೇಳ್ತೀನಿ ಸರ್ ಸತ್ಯ ಅಂತ ಹೇಳ್ತೀನಿ ಕೇಳಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಕೇಳಿ ಒಬ್ಬ ಸ್ಟಾರ್ ಒಳಗೊಂಡಿರುವಂಥ ಒಂದು ಕೇಸ್ ಸರ್ ಇದು ಒಬ್ಬ ಸ್ಟಾರ್ಗೆ ಕಾಮನ್ ಸೆನ್ಸಲ್ಲಿ ನಾವು ಯೋಚನೆ ಮಾಡಿದ್ರು ಕೂಡ ನಾನು ಇವತ್ತಿನ ಕಾಲದಲ್ಲಿ ಒಂದು ಮರ್ಡ್ರ್ ಮಾಡಿ ನಾನು ಬಚಾವಾಗ್ಬಿಡಬಲ್ಲೆ ಅಂತ ಒಬ್ಬ ಸ್ಟಾರ್ ಯೋಚನೆ ಮಾಡಲಾರ ಒಬ್ಬ ಕಾಮನ್ ಮ್ಯಾನೇ ಯೋಚನೆ ಮಾಡಲಾರ ಸರ್ ಕರ್ಕೊಂಡು ಬಂದಿರೋದು ನಿಜ ಇರ್ಬೋದು ಕಿಡ್ನ್ಯಾಪ್ ಮಾಡಿರೋದು ನಿಜ ಇರ್ಬೋದು ಆವೇಶ ಈಗೋ ಅಹಂಕಾರ ಮದ ಎಲ್ಲವೂ ಕೂಡ ನಿಜ ಅಂತ ಅಂದುಕೊಂಡ್ರು ಕೂಡ ಇದು ಮರ್ಡ್ರರ್ಗೂ ಲೀಡ್ ಮಾಡುತ್ತೆ ನನ್ನನ್ನು ನಾನು ತಗೊಂಡೋಗಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಲ್ಲಿ ಈ ಥರ ಆರು ದಿನನೋ ಹತ್ತು ದಿನನೋ ಕೂರಿಸುತ್ತೆ ನನ್ನನ್ನು ಹಾಕಿರೋ ಬಟ್ಟೆಯಲ್ಲಿ ಎನ್ನೋದು ಅಂದಾಜು ಅವ್ನಿಗೆ ಇರಲಾರ್ದು ಮತ್ತು ಯಾವ ಕಡೆ ಹೋಗುತ್ತಾರೆ ಈ ಕೇಸ್ ಆಗಾದರೆ ನೋಡಿ ಸರ್ ಇವರು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದಿರುವಂಥದ್ದೇ ಅಪರಾಧ ಅದು ಕೊಂದಾಕುವುದು ಅವನು ಇಂಟ್ರಾಗೇಟ್ ಮಾಡುದು ನಾಲ್ಕು ತಟ್ಟು ಕಳಿಸೋದು ಆಗುತ್ತೆ ಕಿಡ್ನಾಪ್ ಮಾಡ್ಕೊಂಡು ಬಂದುವಂತದ್ದೇ ಅಪರಾಧ ಇದು ಇವ್ರು ಅದನ್ನು ಮಾಡುವಂತದ್ದೇ ದೊಡ್ಡ ಅಪರಾಧ ಅವನ ಓಕೆ ಅವನು ಅಲ್ಲಿಂದ ಎತ್ಕೊಂಡು ಇಲ್ಲಿ ಕರ್ಕೊಂಡು ಬರುವಂತದ್ದು ಅದ್ ನೆಕ್ಸ್ಟ್ ಏನ್ ಆಕ್ಟ್ ಮಾಡ್ತಾರೋ ಡಿಫ್ರೆಂಟ್ ಅದು ಅಲ್ಲಿಂದ ಇವನನ್ನು ಅಪಹರಣ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಏನೋ ಮಾತಾಡಬೇಕು ಹೌದೌದು ನಕಲಿ ಸೃಷ್ಟಿ ಮಾಡಿ ಅದು ಪೂರ್ತಿ ಬಹಳ ದೊಡ್ಡ ಅಪರಾಧ ಕಿಡ್ನಾಪಿಂಗ್ ಅದು ಇಟ್ ಇಸ್ ನಾಟ್ ಎನ್ ಆರ್ಡಿನ ಕಿಡ್ನಾಪಿಂಗ್ ಇಟ್ ಇಸ್ ಎ ಬಿಗ್ ಅಫೆನ್ಸ್ ಅದನ್ನು ಮಾಡೋದೇ ಇದು ಹೆಂಗ್ ಯೋಚನೆ ಮಾಡಿದ್ರಿ ಇವ್ರು

ಅದ್ರೊಳಗಡೆ ಬೇರೆ ಬೇರೆ ಇನ್ನೂ ವಿಷಯವೂ ಇದೆ ಮೂರ್ಖತನ ಇರಬಹುದು ಆಮೇಲೆ ಹಣದ ಅಂಬವನ್ನು ಅದ್ರೊಳಗಡೆ ಸೇರ್ಕೋಬಹುದು ಎಲ್ಲ ಸೇರ್ಕೋಬಹುದು ಬಟ್ ಶತದಡ್ಡತನ ಅಂದ್ರೆ ಸರ್ ಈಗ ಒಬ್ಬ ಸ್ಟಾರ್ ಆಗ್ಬಿಟ್ಟ ಒಬ್ಬ ಹೀರೋ ಆಗ್ಬಿಟ್ಟ ಆಕ್ಷನ್ ಫಿಲಮು ಇದು ಹಂಡ್ರೆಡ್ ಡೇಸ್ ಅದು ಒನ್ ಫಿಫ್ಟಿ ಡೇಸ್ ಅಂದ ತಕ್ಷಣ ಒಂಥರ ಎಲ್ಲಕ್ಕಿಂತ ಮೇಲ್ ನೋಡೋ ಒಂದು ಪರಿಪಾಠ ಕೂಡ ಗೊತ್ತಿಲ್ಲದೆ ಬೆಳೀತಾ ಅಂತ ಇವನು ಏನ್ ಬೇಕಾ ಸರ್ವಶಕ್ತ ಇವನು ಅಂತ ಪರಿಪಾಠ ಅಲ್ವಾ ಸರ್ ಇದು ಯಾವತ್ತಿಂದ ಇವನ್ನೆಲ್ಲ ನಾವು ಅಷ್ಟು ಮೇಲೆ ಕೂರಿಸಿದ್ದು ಅಂತ ಸಮಾಜದಲ್ಲಿ ಅನತ್ತರಸ್ತ್ರ ಬುದ್ಧಿವಂತರು ಸರ್ ಅದಕ್ಕೋಸ್ಕರನೇ ಹಳ್ಳಿನಲ್ಲಿ ಅಂತ ಬುದ್ಧಿವಂತರನ್ನ ಉತ್ಪಾದನೆ ಮಾಡೋಕೆ ಪ್ರಾರಂಭ ಮಾಡಿದ್ರು ನಾವು ಅನ್ಕೊಂಡಂಗೆ ಅನಕ್ತರಸ್ತರು ತಿಳುವಳಿಕೆ ಇಲ್ಲ ಅಂತ ಬುದ್ಧಿ ಬೇರೆ ನಾವೇನಾರು ಅನ್ಕೊಬಿಟ್ರೆ ನಮ್ಮಂತ ಆರ್ ವೆರಿ 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 ಬ್ರಿಲಿಯಂಟ್ ಸರ್ ಇನ್ ಜೀವನ ಮಾಡುವಂತದ್ದು ಜೀವನದ ಕ್ರಮ ಕಟ್ಕೊಡುವಂತದ್ದು ಬೆಳೆಯುವಂತದ್ದು ಬೆಳೆಸುವಂತದ್ದು ಎಲ್ಲಾ ಈ ಏನು ಈ ನಿರಾ ಅನಕ್ಷರಸ್ತಾರ್ ಇರ್ತಾರಲ್ಲ ಅವ್ರ ಹತ್ರನೇ ಅತ್ಯಂತ ಎತ್ತರವಾದಂತಹ ಗುಣಗಳು ಇರುವಂತಹದ್ದು ಇನ್ ಬೇರೆ ಅಪಾರ್ಟ್ ಫ್ರಮ್ ಎಜುಕೇಶನ್ ಇಸ್ ಓಕೆ ಅದು ಬೇರೆ ಅದೇ ಡಿಫ್ರೆಂಟ್ ಏನಪ್ಪ ಅಂದ್ರೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಇವನು ಓದ್ಲಿಲ್ಲ ಇವನು ಹಿಂಗ್ ಮಾಡ್ಬಿಟ್ಟ ಅಂತ ಅಂತ ನಾವು ಹಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಈಗ ಇನ್ನೂ ಮರಡರ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ ಕಳ್ಳರು ಇವನ್ಗೆ ಎಲ್ಲಾ ತರವಾದಂಥದ್ದು ಗೊತ್ತಿದೆ ಆಮೇಲೆ ಪ್ರತಿಯೊಂದು ಇವ್ರೇನ್ ಹೊಸ ಇರೋದಂತ ಯಾವ ಫೀಲ್ಡ್ ಇದು ಆ ಫೀಲ್ಡಲ್ಲಿ ಪ್ರತಿಯೊಂದದ್ದು ಗೊತ್ತಾಗ್ತದಲ್ಲ ಏನು ಮಾಡಬೇಕು ಸಮಾಜದಲ್ಲಿ ಏನು ಕತೆ ನಡೀತದೆ ಏನನ್ನು ಇದ್ ಮಾಡ್ತಾರೆ ನಾಲ್ಕು ಜನ ನಿಂತ್ಕೊಬಿಟ್ಟು ಫಾಲೋ ಆಗ್ಬಿಟ್ರು ಅಂತ ಕ್ಷಣಕ್ಕೆ ಪ್ರೊಟೆಕ್ಟ್ ಮಾಡೋಕೆ ಸಾಧ್ಯ ಆಗ್ತದ ಸಾಧ್ಯನೇ ಆಗಲ್ಲ ಸಮಾಜದಲ್ಲಿ ಕಾನೂನು ಯಾರು ಮಾಡಿದ್ರು ಸ್ಪೇರ್ ಮಾಡುವಂಗಿಲ್ಲ ಸರ್ ಈ ಸಮಾಜದಲ್ಲಿ ಅಪರಾಧ ಅಪರಾಧನೇ ಈ ಸಿಸ್ಟಮ್ ಸಿಸ್ಟಮ್ ಅಂತ ಯಾರಾದರೂ ಅಷ್ಟೇನೆ ಈ ಸಿಸ್ಟಮ್ ಪೊಲೀಸ್ ಸಿಸ್ಟಮ್ನ ವಿರುದ್ಧ ಮಾಡಿಕೊಂಡು ನಾನು ಮಾಡಿ ಜನ್ಮದಲ್ಲಿ ಸಾಧ್ಯ ಆಗೋದಿಲ್ಲ ಅದು ಯಾವತ್ತು ವಾಪಸ್ ತೊಗೊಬಿಡ್ಬೇಕು ಈ ಸಿಸ್ಟಮ್ ನಿರಂತರ ಅದೊಂದು ಸ್ವಲ್ಪ ವಾಲೆಟೈಲ್ ಆಗ್ಬೋದು ಸಣ್ಣ ಪುಟ್ಟ ಅದು ಈಗ ಒಂದು ಸ್ವಲ್ಪ ಒಂಚೂರು ಹಾಗೇ ಮಾಡ್ಬೋದು ಎಲ್ಲ ಮಾಡಲ್ಲ ಸಿಸ್ಟಮ್ ಇಟ್ ಈಸ್ ಸಿಸ್ಟಮ್ ಪೊಲೀಸು ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಬಟ್ ಅದನ್ನು ಮುಂದೆ ಮಾಡುವಂಥ ಸಮಯದಲ್ಲಿ ಏನಿರ್ತದಲ್ಲ ತನಕ ಮುಗಿಸಿ ಅದನ್ನು ನಾವು ಎವಿಡೆನ್ಸ್ ಕಾಲದಲ್ಲಿ ಆ ಅಲ್ಲಿವರೆಗೂ ಚೇಂಜ್ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಜಾಸ್ತಿ ಇರಬೇಕಷ್ಟೇ ಈ ನೆಲ ರಾಜೇಶ್ ಖನ್ನಾ ಅವ್ರನ್ನ ನೋಡಿದ್ದೆ ದ ಫಸ್ಟ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ರಾಜೇಶ್ ಖನ್ನ ರಾಜೇಶ್ ಖನ್ನಾ ಅವರಲ್ಲ ಅವರ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿದ್ರೆ ಕಾರನ್ನ ಅಷ್ಟೂ ಪೂರ್ತಿಗೆ ಪೂರ್ತಿ ಕಾಲೇಜ್ ಹೆಣ್ಮಕ್ಳು ಬಂದು ಮುತ್ಕೊಡ್ತಾ ಇದ್ರಂತೆ ಲಿಪ್ಸ್ಟಿಕ್ ಮಾರ್ಕ್ ಪೂರ್ತಿ ಕಾರಿಗೆ ಆ ಮಟ್ಟದ ಒಬ್ಬ ಸೂಪರ್ ಸ್ಟಾರ್ ರಜನಿಕಾಂತ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ದ ಆ್ಯಂಗ್ರಿ ಯಂಗ್ ಮ್ಯಾನ್ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಎಲ್ಲ ಬಿಟ್ಬಿಡಿ ನಮ್ಮ ರಾಜ್ಯಕ್ಕೆ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಅವ್ರಿಗೆ ಐನೂರು ರೂಪಾಯಿ ನೋಟ್ ಬಂದಿದೆ ಅನ್ನೋದೇ ಗೊತ್ತಿಲ್ಲದೆ ಇದ್ದಂಥ ಆ ನಾಯಕರವರು ಫಿನಾನ್ಷಿಯಲ್ ಮ್ಯಾಟ್ರ್ ಅಂತ ಬಂದಾಗ ಈ ಕಡೆ ಪುನೀತ್ ರಾಜ್ಕುಮಾರ್ ಅವರು ಅವರು ಎಷ್ಟು ಎಷ್ಟು ಎತ್ತರಕ್ಕೆ ಏರ್ತಾ ಇದ್ದರೋ ಅಷ್ಟು ತಲೆ ಬಗ್ಸಿ 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 ನಡೀತಾ ಇದ್ರು ಅಂತ ರಜನಿಕಾಂತ್ ಇವತ್ತಿಗೂ ಎಷ್ಟೋ ಸಲ ಬೆಂಗಳೂರಿಗೆ ಬಂದು ಹೋಗಿರ್ತಾರೆ ಗೊತ್ತೇ ಆಗದಂಗೆ ಹೊಡ್ಬಿಟ್ಟಿರ್ತಾರೆ ಎಲ್ಲೋ ರಾಯರ್ನ ದರ್ಶನ ಮಾಡೋಕೆ ಹೋಗ್ತಾರೆ ಅಲ್ಲಿ ಹೊರಬಿಟ್ಟಿರ್ತಾರೆ ಅಮಿತಾಬ್ ಬಚ್ಚನ್ ಅಷ್ಟೇ ತಗ್ಗಿ ಬಗ್ಗಿ ವಿದ್ಯೆ ವಿನಯ ಎಲ್ಲವೂ ಕೂಡ ಮಿಳಿತವಾಗಿರುತ್ತೆ ಅದೇ ರೀತಿಯಲ್ಲಿ ಅಣ್ಣ ಅವರು ಪುನೀತ್ ರಾಜ್ಕುಮಾರ್ ಅವರು ಯಾವ ಕಾರಾದರೂ ಇರಲಿ ಯಾವ ಬಂಗಲೆ ಆದರೂ ಇರಲಿ ಎಷ್ಟು ಹಣ ಆದರೂ ಆದರೂ ಇರಲಿ ಅಭಿಮಾನಿಗಳನ್ನು ದೇವರೆಂದವರು ಅಲ್ವೇ ಏನಾಗುತ್ತೆ ನೀವು ಆ ಎತ್ತರಕ್ಕೆ ಹೋಗ್ತಾ 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 ಸರಳತೆ ಮೈಗೂಡಿಸಿಕೊಂಡಷ್ಟು ಅದು ನಿಮಗೆ ಮೆರುಗಾಗ್ತಾ ಹೋಗುತ್ತೆ ಮೆರುಗು ಎಲ್ಲಾದರೂ ಅಹಂಕಾರವೋ ಮದವೋ ನಾನು ಸರ್ವಶಕ್ತ ಐ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಐ ಕ್ಯಾನ್ ಸರ್ವೈವ್ ವಿತೌಟ್ ದ ಲಾ ಪ್ರೊಸೀಡಿಂಗ್ಸ್ ಅಂತ ಭ್ರಮೇಲೆ ಏನಾದರೂ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳು ಮತ್ತು ಸಾಕ್ಷಿ ಆಗ್ತಿರ್ತವೆ ಮತ್ತಷ್ಟು ಮಾತನಾಡೋದೇ ಮಾತನಾಡಿಸ್ಬಿಡ್ತೀನಿ